ಓಡಿಸೋಕೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ? ಗೆಳೆಯನ ಕಾರ್ ಸಿಕ್ಕಿದ್ರಂತೂ ಕೇಳ್ಬೇಕಾ, ಒಂದು ರೌಂಡ್ ಹೋಗೋದು ಪಕ್ಕ. ಹಾಗಂತ ಪಡ್ಡೆ ಹೈಕ್ಲಿಗೆ ಕಾರ್ ಕ್ರೇಜ್ ಹೊಸದೇನೂ ಅಲ್ಲ. ಆದ್ರೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆಯಲ್ಲಿ ನಡೆದ ರಿವರ್ಸ್ ಕಾರ್ ರೇಸ್ ನೋಡುಗರ ಮೈ ನವಿರಿಳಿಸುವಂತಿತ್ತು. ಹೌದು, ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ವತಿಯಿಂದ ಮೂಡಿಗೆರೆ ಪಟ್ಟಣದ ಕೋರ್ಟ್ ಮುಂಭಾಗದ ಮೈದಾನದಲ್ಲಿ ರಿವರ್ಸ್ ಕಾರ್ ರೇಸ್ ಏರ್ಪಡಿಸಲಾಗಿತ್ತು. ರಾಜ್ಯದ ವಿವಿಧ ಭಾಗಗಳಿಂದ ಬಂದಿದ್ದ 100ಕ್ಕೂ ಹೆಚ್ಚು ಸ್ಪರ್ಧಿಗಳು ಸ್ಪರ್ಧೆಯಲ್ಲಿ ಪಾಲ್ಗೊಂಡು ನೆರೆದಿದ್ದವರನ್ನ ಆಶ್ಚರ್ಯಚಕಿತಗೊಳಿಸಿದ್ರು. ಸ್ಪರ್ಧೆಯಲ್ಲಿ ಹಿಮ್ಮುಖವಾಗಿ ಕಾರು ಚಲಾಯಿಸೋದು ಮಾತ್ರವಲ್ಲ, ಹಾಕಿರುವ ಟ್ರ್ಯಾಕ್ನಲ್ಲೇ ಅತಿ ವೇಗವಾಗಿ ಚಲಾಯಿಸೋದು ಸ್ಪರ್ಧಿಗಳಿಗೆ ದೊಡ್ಡ ಸವಾಲಾಗಿತ್ತು. ಟ್ರ್ಯಾಕ್ ಸುತ್ತಲೂ ಜಮಾಯಿಸಿದ ಜನರು ಶಿಳ್ಳೆ ಚಪ್ಪಾಳೆ ಮೂಲಕ ಸ್ಪರ್ಧಿಗಳಿಗೆ ಪ್ರೋತ್ಸಾಹ ನೀಡುತ್ತಿದ್ದ ದೃಶ್ಯ ಸಾಮಾನ್ಯವಾಗಿತ್ತು. ಸ್ಪರ್ಧೆಯಲ್ಲಿ ದೀಕ್ಷಿತ್ ಬಣಕಲ್ ಪ್ರಥಮ ಸ್ಥಾನ, ರಚನ್ ಪಟ್ಟದೂರು ಎರಡನೇ ಸ್ಥಾನ, ರತೀಶ್ ತ್ರಿಪುರ ಮೂರನೇ ಸ್ಥಾನ, ಮಧುಗೌಡ ಹೆಗ್ಗರವಳ್ಳಿ ನಾಲ್ಕನೇ ಸ್ಥಾನ ಪಡೆದುಕೊಂಡ್ರು. ನಾನು ಇವತ್ತು ಇಲ್ಲಿ ಕ್ರೀಡಾಕೂಟದಲ್ಲಿ ಸಾರ್ವಜನಿಕ ಗಣಪತಿ ಮಹಾಸೇವಾ ಸಮಿತಿ ಮೂಡಿಗೆರೆ ಅಲ್ಲಿ ಇವತ್ತು ಕ್ರೀಡೆ ನಡೀತಾ ಇದೆ. ರಿವರ್ಸ್ ರ್ಯಾಲಿ ನಮ್ಮ ಮೆಜೆಸ್ಟಿಕ್ ಟೀಮ್ ಎಲ್ಲ ಸೇರಿ ನಾವೆಲ್ಲ ಅವರ ಒಟ್ಟಿಗೆ ಭಾಗವಹಿಸಿದ್ವಿ. ಹಾಗೆಯೇ ನಮ್ಮ ಮಾ ಗಣಪತಿ ಸೇವಾ ಸಮಿತಿ ಕಡೆಯಿಂದ ಈ ಕಾರ್ಯಕ್ರಮಗಳು ನಡೀತಾ ಇದೆ. ಮೊನ್ನೆ 18ನೇ ತಾರೀಕಿಗೆ ಪ್ರತಿಷ್ಠಾಪನೆ ಮಾಡಿದ್ದು, ಈಗಾಗಲೇ ಮೊನ್ನೆ ಒಂದು 3-4 ದಿವಸ ಪೂಜೆ ಪುರಸ್ಕಾರ ಸ್ವಾಮೀಜಿ ಬಂದಿದ್ದರು, ಅವ್ರ ಕಡೆಯಿಂದ ಎಲ್ಲ ಆಗಿದೆ. ಖುಷಿ ಅನ್ನಿಸ್ತು, ಆದರೆ ಅದು ಸ್ವಲ್ಪ ಡೈಲಿ ಓಡಿಸ್ತಾ ಇದ್ದರೆ ಪ್ರಾಕ್ಟೀಸ್ ಇದ್ರೆ ಆಗುತ್ತೆ ಥರ ಮಜಾ ಸಿಗುತ್ತೆ. ಆದರೆ ಒಂದು ಕಾರ್ಯಕ್ರಮ ಯಾರ ಕೈಲಿ ಮಾಡೋಕ್ಕಲ್ಲ, 16 ಜನ ಸೇರಿದ್ರೆ ಒಂದು ಮಾಡ್ಬೋದಷ್ಟು ಬಿಟ್ಟರೆ ಜವಾಬ್ದಾರಿ ಇದ್ದ ತಕ್ಷಣ ಜವಾಬ್ದಾರಿ ಅಂತಲ್ಲ, ಅದಕ್ಕೊಬ್ಬರಿಗೂ ಲೀಡರ್ಶಿಪ್ ಒಂದು ಜವಾಬ್ದಾರಿ ಇರುತ್ತೆ ಬಿಟ್ಟರೆ ಎಲ್ಲರೂ ಮಾಡೋಂಥ ಕಾರ್ಯಕ್ರಮಗಳದು. ಎಲ್ಲರೂ ಸೇರಿದ್ರೆ ಮಾತ್ರ ಅದೊಂದು ಕಾರ್ಯಕ್ರಮ ಯಶಸ್ವಿ ಆಗುತ್ತೆ. ಈಗಾಗಲೇ ವಿಶೇಷವಾಗಿ ನಮ್ಮ ಮೂಡಿಗೆರೆಯಲ್ಲಿ ಮಹಾಗಣಪತಿ ಸೇವಾ ಸಮಿತಿ ವತಿಯಿಂದ ಮತ್ತು ಮೆಜೆಸ್ಟಿಕ್ ಬಾಸ್ ಟೀಮ್ ವತಿಯಿಂದ ಒಂದು ವಿಶೇಷವಾದ ಕಾರ್ ರಿವರ್ಸ್ ರ್ಯಾಲಿ ನಡೀತಿದೆ. ಬಟ್ ಅದೊಂದು ಒಂದು ರೀತಿ ವಿಭಿನ್ನ ರೀತಿ ಇಡೀ ನಮ್ಮ ಜಿಲ್ಲೆಯಲ್ಲೇ ಒಂದು ಮೂಡಿಗೆರೆ ಟೀಮ್ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ ಮಾಡ್ತಾರೆ ಈ ಗಣಪತಿ ಪ್ರಯುಕ್ತ ಹಬ್ಬದ ಪ್ರಯುಕ್ತವಾಗಿ. ಹಾಗಾಗಿ ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ಎಲ್ಲರೂ ಖುಷಿಯಾಗಿ ಎಂಜಾಯ್ ಮಾಡ್ತಾರೆ, ಅದು ನಮಗೆ ಖುಷಿಯಾಗಿರತಕ್ಕಂಥದ್ದು. ಮತ್ತು ವಿಶೇಷವಾಗಿ ಮಹಾಗಣಪತಿ ಸೇವಾ ಸಮಿತಿಯ ವತಿಯಿಂದ ಒಂದು ಉತ್ತಮ ಒಳ್ಳೊಳ್ಳೆ ಕಾರ್ಯಕ್ರಮಗಳಿದೆ. ಅದೇ ರೀತಿಯಾಗಿ 30ನೇ ತಾರೀಕು ಗಣಪತಿ ವಿಸರ್ಜನಾ ಕಾರ್ಯಕ್ರಮ ಇರ್ತದೆ. ವಿಶೇಷವಾದ ಟ್ಯಾಬ್ಲೋಗಳ ಮೂಲಕವಾಗಿ, ನಾಸಿಕ್ ಡೋಲ್ ಮೂಲಕ ಮತ್ತು ನಿಶಾನಿಗಳ ಮೂಲಕವಾಗಿ ಗಣಪತಿಯನ್ನು ರಾಜಬೀದಿಯಲ್ಲಿ ಮೆರವಣಿಗೆ ಮೂಲಕವಾಗಿ ಮತ್ತು ನಾವು ಬೀಜವಳ್ಳಿ ಹಳ್ಳದಲ್ಲಿ ವಿಸರ್ಜನೆ ಮಾಡಲಾಗುತ್ತೆ. ತಾವೆಲ್ಲರೂ ಸಾರ್ವಜನಿಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಈ ಮಹಾಗಣಪತಿ ಸೇವೆಗೆ ಈ ಎಲ್ಲರ ಸೇವೆಗೆ ಪಾತ್ರರಾಗಬೇಕು ಅಂತ ಹೇಳ್ತೀನಿ. ನಮಸ್ಕಾರ. ಇದನ್ನು ನಡೆಸ್ಬೇಕಂತ ಕೆಲವೇ ದಿನದಲ್ಲಿ ತೀರ್ಮಾನ ಮಾಡಿದ್ದು, ಆದರೆ ಈ ಥರ ಪ್ರೋತ್ಸಾಹ ಸಿಗುತ್ತೆ ಅಂತಿಲ್ಲ. ಭಾರಿ ಅತ್ಯುತ್ತಮವಾಗಿ ತುಂಬ ಕ್ರೀಡಾಪಟುಗಳು ಭಾಗಿಯಾಗ್ತಿದ್ದಾರೆ, ಅತ್ಯುತ್ತಮವಾಗಿ ಕ್ರೀಡಾಕೂಟ ನಡೀತಾ ಇದೆ. ಎಲ್ಲರಿಗೂ ಪ್ರೈಸ್ ಬರಲಿ ಅಂತ ನಾನು ಹೇಳಲ್ಲ ಯಾವತ್ತೂ, ಆದರೆ ಯಾರೋ ಒಬ್ಬರಿಬ್ಬರಿಗೆ ಬರ್ಬೋದು, ಆದರೆ ಅದರೊಳಗಡೆ ಹೋಗಿ 40% ಮಾಡೋದೇ ಅವ್ರು ವಿನ್ ಆದ ಲೆಕ್ಕ ಅಂತ ನನ್ನ ಭಾವನೆ. ರಿವರ್ಸ್ ಕಾರ್ ರ್ಯಾಲಿ ತುಂಬ ಚೆನ್ನಾಗಿ ಎಲ್ಲ ಮಾಡಿದ್ದಾರೆ, ಟ್ರ್ಯಾಕ್ ತುಂಬ ಚೆನ್ನಾಗಿದೆ. ನಾನು ಓಡಿಸ್ಬೇಕಂತಿದ್ದೀನಿ, ನನ್ನ ಫ್ರೆಂಡ್ಸು ಇವರು ಓಡಿಸಿದ್ದಾರೆ, ಪುನೀತ್.
ಹಾಗೂ ದೀಪಕ್ ಎಲ್ಲ ಓಡಿಸಿದ್ದಾರೆ. ತುಂಬ ಚೆನ್ನಾಗಿದೆ ಟ್ರ್ಯಾಕು. ಇಂದು ಮಕ್ಕಳಿಗೆ ಬರೀ ಮೊಬೈಲು ಅದು ಇದು ಮೊಬೈಲಲ್ಲಿ ಗೇಮ್ಸ್ ಆಡ್ತಾರೆ, ಬಟ್ ರಿಯಲ್ ಆಡೋದೇ ಬೇರೆ. ಇದು ನೋಡಿ ಕಲ್ತ್ಕೋಬೇಕು ಅಂತ ಹೇಳ್ತಿದ್ದೀನಿ. ಇದು ಒಂದು ಒಂದು ಹೊಸ ಅನುಭವ ನಮಗೆ. ಈಗ ಹಳ್ಳಿ ಈ ಥರ ಮಟ್ಟದಲ್ಲಿ ಒಂದು ಯುವಕರುಗಳಿಗೆ ಒಂದು ಕಾರ್ ರಿವರ್ಸ್ ರ್ಯಾಲಿ ಮಾಡಿರೋದು ತುಂಬ ಖುಷಿಯಾಯಿತು. ಟ್ರ್ಯಾಕ್ ಒಂದು ಸ್ವಲ್ಪ ನಾವು ಆದಷ್ಟು ಒಂದು ಕೇರ್ ಆಗಿ ಅದನ್ನು ಪೋಲಾಗದ ರೀತಿ ಹೊಡೆಯೋದು ಒಂದು ಮನಸ್ಸಿಗೊಂದು ಖುಷಿಯಾಯಿತು. ಯಾ ಈ ಥರ ಒಂದು ರ್ಯಾಲಿ ಮಾಡಿರೋದು ತುಂಬ ನಮ್ಮ ಮೂಡಿಗೆರೆ ಭಾಗದಲ್ಲಿ ತುಂಬ ಖುಷಿಯಾಗಿದೆ. ಕ್ರೀಡೆ ಇದು ಒಂಥರ ಕ್ರಿಟಿಕಲ್ಲು, ಆದರೂ ಒಂದು ಸ್ವಲ್ಪ ಹುಮ್ಮಸ್ಸು, ಎಲ್ಲರಿಗೂ ಹುಮ್ಮಸ್ಸು ಬರುತ್ತೆ ಗಾಡೀಲಿ, ಗಾಡಿ ಓಡಿಸ್ಬೇಕು ಮಾಡಬೇಕು ಅಂತ. ಎಲ್ಲರಿಗೂ ಬರೋಕ್ಕಾಗಲ್ಲ, ಎಲ್ಲರೂ ಭಾಗವಹಿಸ್ಬೇಕು. ಏನು ಆಗುತ್ತೆ ಎಲ್ಲದು ಭಾಗವಹಿಸ್ಬೇಕಷ್ಟೆ. ಅದು ಇದು ಒಂದು ಭಾರಿ ಅತ್ಯುತ್ತಮ ಕ್ರೀಡೆನೆ, ಭಾರಿ ಚೆನ್ನಾಗಿರುತ್ತೆ, ಒಳ್ಳೆ ಕ್ರಿಟಿಕಲ್ ಇದೆ, ಆದರೂ ತುಂಬ ಚೆನ್ನಾಗಿದೆ. ತುಂಬ ಜನ ಭಾಗವಹಿಸ್ತಿದ್ದಾರೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.